मजीद मडिकेरी कोडगु मडिकेरी विधानसभा क्षेत्र इंदु बीजेपी अभ्यर्थी अप्पचु रंजन हागू कांग्रेस पक्षदिंद मंत्रगौड सहस्रारु तम तम अभिमानी मत्तु कार्यकर्तर सम्मुखदल्लि चुनावणा अधिकारिगळिगे नामपत्र सल्लिसुवुदरोंदिगे कई मत्तु कमलद मुंदिन कुरुक्षेत्रदल्लि तम्म पराभवन्नु प्रदर्शिसिद्दारु। ಸಲ್ಲಿಕೆಯ ನಂತರ ಪತ್ರಿಕೋದ್ಯಮದೊಂದಿಗೆ ಮಾತನಾಡಿದ ಮಂತ್ರಗೌಡ ನಾನು ಹೊರಗಿನಿಂದ ಬಂದವನು ಎಂದು ನನ್ನನ್ನು ವೈಯಕ್ತಿಕ ತೇಜೋದಯ ಮಾಡುವ ನನ್ನ ಪ್ರತಿಸ್ಪರ್ಧಿಗೆ ನನ್ನ ಕೌಟುಂಬಿಕ ಇತಿಹಾಸ ಕೆದಕುವುದರೊಂದಿಗೆ ಯಾವುದೇ ಪ್ರಯೋಜನವಿಲ್ಲ। ನನ್ನ 5 ಶತಮಾನದ ತಲೆಮಾರು ಕೊಡಗಿನಲ್ಲಿದ್ದು ವಿಶೇಷವಾಗಿ ನಾನು ಕೊಡಗಿನ ಅಳಿಯನೂ ಆಗಿದ್ದೇನೆ। ಇದನ್ನು ಸಹಿಸಲಾಗದ ತಾವು ನನ್ನ ವೈಯಕ್ತಿಕ ತೇಜೋದಯ ಮಾಡುವುದರ ಬದಲು ಜನರಿಗೆ ತನ್ನ ಅಭಿವೃದ್ಧಿಯ ವಿಷಯವನ್ನು ಮುಂದಿಟ್ಟು ಈ ಚುನಾವಣೆ ಎದುರಿಸಿ ಎಂದು ಅಪ್ಪಚ್ಚು ರಂಜನ್ ರವರಿಗೆ ಪರೋಕ್ಷವಾಗಿ ರೆಡಿ ಸರ್ ಇವತ್ತು ಡಾಕ್ಟರ್ ಮಂತ್ರಗೌಡ ಅಂತ ನಾನು ಕ್ಯಾಮೆರಾ ಬರ್ತಿದೆ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಯಾಗಿ ಮಡಿಕೇರಿ ಕ್ಷೇತ್ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುತ್ತೇನೆ। ಇವತ್ತು ನಮ್ಮ ಕಾರ್ಯಕರ್ತರು ಹಿರಿಯ ನಾಯಕರು ಹಾಗೂ ನಮ್ಮ ಮೇಲ್ಮಟ್ಟದ ವರಿಷ್ಠರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಸಲ ನಾವು ಚುನಾವಣೆ 100ಕ್ಕೆ 100 ಗೆಲ್ತೀವಿ ಅಂತ ನನಗೆ ಆಶ್ವಾಸನೆ ಇದೆ। ಯಾಕಂತಂದ್ರೆ ಮತದಾರರು ಬದಲಾವಣೆ ಬಯಸ್ತಾ ಇದ್ದಾರೆ, ಭ್ರಷ್ಟಾಚಾರ ವಿರುದ್ಧ ಅಂತ ಹೋರಾಟ ಮಾಡ್ತಾ ಇದ್ದಾರೆ। ಅದರಲ್ಲಿಂತೂ 20-25 ವರ್ಷ ಒಬ್ಬರನ್ನ ಅಧಿಕಾರ ಹಾಗೂ ಆಡಳಿತಕ್ಕೆ ಅವಕಾಶ ಮಾಡಿ ಅವರು ಕೆಲಸ ಅಂತೂ ಆ ಮಟ್ಟಕ್ಕೆ ಜನ ಮೆಚ್ಚಿದಂತ ಕೆಲಸ ಮಾಡಿದ್ದಕ್ಕೋಸ್ಕರ ನಮಗೆ ನಮ್ಮ ಪಾರ್ಟಿ ಅಭ್ಯರ್ಥಿಯಾಗಿ ನನಗೊಂದು ಅವಕಾಶ ಕೊಟ್ಟೇ ಕೊಡ್ತಾರೆ ಅಂತ ನಾನು 100ಕ್ಕೆ 100 ವಿಶ್ವಾಸ ಇದೆ। ಅದೇ ರೀತಿಯಲ್ಲಿ ನಮ್ಮ ಪಾರ್ಟಿ ಕಾರ್ಯಕರ್ತರು ಇವತ್ತಿಂದ ನಾಮಪತ್ರ ಸಲ್ಲಿಸಿದಾದ್ಮೇಲೆ ಪ್ರತಿ ಕಾರ್ಯಕರ್ತರು ನಮ್ಮ ನಮ್ಮ ಊರಲ್ಲಿ ಕೆಲಸ ಮಾಡಿ ಜನ ಅಭಿಪ್ರಾಯ ಹಾಗೂ ಅವರ ಪ್ರೀತಿ ವಿಶ್ವಾಸಕ್ಕೆ ನೆಚ್ಚಿಕೊಂಡು ನಾವು ಅವರನ್ನ ಮತನ ನಾವು ನಮ್ಮ ಪರಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ। ಅದೇ ರೀತಿಯಲ್ಲಿ ನಾನು ಕೆಲವು ಟೈಮಲ್ಲಿ ಈ ಕ್ಷೇತ್ರದಲ್ಲಿ ಕೆಲವು ನಮ್ಮ ಶಾಸಕರು ಏನಂತಂದ್ರೆ 32,000 ಹತ್ರದಲ್ಲಿ ಗೆಲ್ತಾರೆ ಅಂತ, ಅವರಿಗೆ 32,000 ಓಟ್ ಸಿಕ್ಕಿ ಅಂತ ನಾನು ಮೊದಲು ಹೇಳ್ತೀನಿ ಅವರಿಗೆ। ಯಾಕಂತಂದ್ರೆ ಜನರ ಹತ್ರ ಹೋಗಿದ್ರೆ ಅವ್ರು ಯಾವ ರೀತಿಯಲ್ಲಿ ಅವ್ರು ತಿರಸ್ಕಾರ ಮಾಡ್ತಾರೆ ಅಂತ ಅವ್ರು ಗೊತ್ತಾಗುತ್ತೆ ಈ ಚುನಾವಣೆಯಲ್ಲಿ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ಅಂತ ಹೇಳ್ಬಿಡ್ತಾರೆ ಅವ್ರು ಒಂದೇ ಒಂದು ಮಂತ್ರಗೌಡ ಹೊರಗಡೆಯವನು ಅಂತ ಅವ್ರ ದೂರದೃಷ್ಟಿಗೆ ನಮ್ಮ ಬಿಜೆಪಿ ಶಾಸಕರ ದೂರದೃಷ್ಟಿಗೆ ನಾವು 5 ಶತಮಾನದಿಂದ ನಾವು ಇದೇ ರೈತರ ಕುಟುಂಬದಲ್ಲಿ ನಮ್ಮ ಸಾಕುಮನ್ನ ಕುಟುಂಬಸ್ಥರಲ್ಲಿ ನಾವು ಇದ್ದೀವಿ। ನಮ್ಮ ತಾಯಿ ಇದೇ ಮನೆ 90 ವರ್ಷದ ಮನೆಯಲ್ಲಿ ನಾವು ಇರೋದಿಲ್ಲ, ಅದಕ್ಕೋಸ್ಕರ ಅವ್ರು ಬೇಜಾರ ಮಾಡ್ಕೋಬೋದು। ಹಾಗೆ ನಾನೊಬ್ಬ ಈ ಕ್ಷೇತ್ರದ ಅಳಿಯನೂ ಆಗಿರ್ತೀನಿ, ಯಾಕಂದರೆ ಅವ್ರಿಗೆ ಅದಿಷ್ಟ ಅದು ಸಹಿಸ್ಕೊಳ್ಳೋ ಕಾಯ್ತಾ ಇರ್ಬೋದು ಅಂತ ನನಗೆ ಗೊತ್ತಾಯ್ತಾ ಇಲ್ಲ। ಆ ಹೊಟ್ಟೆ ಊರಿಲಿ ನಾನು ಹೊರಗಡೆಯವನು ಅಂತಂದರೆ ಅದಕ್ಕೋಸ್ಕರ ಅದು ಬಿಟ್ಟರೆ ಬೇರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದೀರಿ ಅವ್ರು ಹೇಳ್ಬೋದಾಗಿತ್ತು, ವೈಯಕ್ತಿಕವಾಗಿ ಟೀಕೆ ಮಾಡೋದು ನಿಲ್ಲಿಸಿ ಜನಪರ ಕೆಲಸ ಮಾಡಬೇಕು ಅಂತ ನಾನು ನಮ್ಮ ನಮ್ಮ ಎಲ್ಲ ರಾಜಕಾರಣಿಗಳಿರ್ಬೋದು ನಾವೆಲ್ಲರೂ ಆ ನಿಟ್ಟಿನಲ್ಲೇ ಹೋಗಬೇಕು। ನಾನು ಮತ್ತೊಮ್ಮೆ ನಮ್ಮ ಮಡಿಕೇರಿ ಕ್ಷೇತ್ರದ ಎಲ್ಲ ಮತದಾರರಿಗೂ ಈ ಸಲ ಬದಲಾವಣೆಗಾಗಿ ಹಾಗೂ ಅಭಿವೃದ್ಧಿಗಾಗಿ ಹಾಗೂ ಭ್ರಷ್ಟಾಚಾರ ವಿರುದ್ಧಕ್ಕೆ ನಾವು ಈ ಸಲ ಹೋರಾಟ ಮಾಡೋಣ। ಹಾಗೆ ಮತ್ತೊಂದು ಒಂದು ವಿನಂತಿ ಅಂತಂದರೆ ಇವತ್ತು ಹೆಚ್ಚಿನ ಸಂಖ್ಯೆಯ ಜನ ನಮ್ಮ ಮಡಿಕೇರಿ ಟೌನಲ್ಲಿ ಬಂದಿದ್ದಾರೆ, ಮಡಿಕೇರಿ ಎಲ್ಲ ನಿವಾಸಿಗೆ ನಾನು ಕ್ಷಮೆ ಕೇಳ್ತೀನಿ, ಯಾಕಂತಂದರೆ ಅವ್ರಿಗೆ ತೊಂದರೆ ಕೊಟ್ಟಿದ್ದೀವಿ ಇವತ್ತು। ದಯಮಾಡಿ ನಮ್ಮ ಕಡೆಯಿಂದ ಏನಾದರೆ ಅನ್ಯತಾ ಇದ್ದರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ನಾವು ಈ ಸಲ ಮೇ 10 ತಾರೀಕು ವೋಟಿಂಗ್ ಹಾಗೂ 13 ತಾರೀಕು ಏನು ಕೌಂಟಿಂಗ್ ಆಗುತ್ತೆ ನಾವು 100% ಗೆದ್ದೇ ಗೆಲ್ತೀವಿ। ನಮ್ಮ ಕಾರ್ಯಕರ್ತರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಇರ್ಬೋದು ನಮ್ಮ ಹಿರಿಯವರು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಈ ಸಲ ಗೆದ್ದೇ ಗೆಲ್ತೀವಿ ಅಂತ ನನಗೆ 100 ವಿಶ್ವಾಸ ಇದೆ। ಏನು ಸರ್ ಪಕ್ಕದ ಮನೆಯಲ್ಲಿ ಏನು ಮಾಡ್ತಾರೆ ಅಂತ ಸರ್ ಈ ಕಡೆ ರಾಜಕೀಯ ಇದರಲ್ಲಿ ಎಲ್ಲರೂ ಏನು ಮಾಡಬೇಕು ಅಂತಂದರೆ ಜನ ಅಭಿವೃದ್ಧಿಗಾಗಿ ಜನಪ್ರೀತಿ ಕೆಲಸ ಮಾಡಿ ಅಂತ ಜನಪ್ರಿಯ ಕೆಲಸ ಮಾಡಬೇಕು ಅಂತ ಎಲ್ಲರೂ ಮಾಡಿರ್ತಾರೆ। ನಾವು ಮಾತ್ರ ಒಬ್ಬನ ಸೋಲ್ಸೋಕ್ಕೆ ಅಂತ ಆಸೆ ಇಲ್ಲ, ನಾವು ಗೆದ್ದು ಕೆಲಸ ಮಾಡಬೇಕು ಅಂತ ಆಸೆ, ಎಷ್ಟೋ ಜನ ನಿಲ್ಲಿಸಿ ಒಬ್ಬರನ್ನ ಸೋಲ್ಸ್ಬೇಕು ಒಬ್ಬರನ್ನ ಖಾಲಿ ಅರಿಬೇಕು ಅಂತ ಆಸೆ ಇರ್ತದೆ। ನಾವು ಆ ಥರ ಒಂದು ಅಂದರೆ ನಮ್ಮ ನಮ್ಮ ಪಾರ್ಟಿಯವರು ನಾವು ಗೆದ್ದುಬಿಟ್ಟು ಜನ ಮೆಚ್ಚಿನ ಕೆಲಸ ಮಾಡ್ತೀವಿ ಅಂತ ನನ್ನ ಭರವಸೆ।
ಈ ಸಲ ಮತ ಯಾಕೆ ಡಿವೈಡ್ ಆಗಲ್ಲ ಅಂತಂದ್ರೆ ರಂಜನ್ ಅವರ ವಿರುದ್ಧಕ್ಕೆ ಯಾರು ಮತದಾರ ಪರಾಗಿ ನಿಲ್ತಾರೆ ಅಂತ ಶಾಶ್ವತ ನಿಲ್ತಾರೆ ಅಂತ ಆ ರೀತಿ ಮತದಾರ ನೋಡ್ತಾವ್ರೆ. ಅದರಲ್ಲಂತೂ ಫ್ಯೂಚರ್ ಅಲ್ಲೂ ನೋಡ್ತಾವ್ರೆ. ಒಬ್ಬ ಯುವಕನಿಗೆ ಒಬ್ಬ ವಿದ್ಯಾವಂತರಿಗೆ ಒಂದು ಫ್ಯೂಚರ್ ಅಲ್ಲಿ ನಮ್ಮ ಮಡಿಕೇರಿ ಕ್ಷೇತ್ರ ಮುಂದೆ ಕರ್ಕೊಂಡು ಹೋಗ್ಬೋದು ಅಂತ ನಮ್ಮ ಮತದಾರ ನೋಡ್ತಾ ಇದ್ರೆ ಆ ಲೆಕ್ಕದಲ್ಲಿ ನಮ್ಮ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ಅಂತ ಈಡೇರಿಸ್ತೀನಿ ಅಂತ ನನ್ನ ಅದು ಏನಕ್ಕೆ ಅಂತಂದ್ರೆ ರಿವರ್ಸ್ ಸೈಕಾಲಜಿ ಅಂತ ಒಂದು ಮಾತು ಕೊಟ್ಟಿದ್ರು. ಅಂದ್ರೆ ನಮಗೆ ನಿನ್ನ ದಾರಿ ತಪ್ಪಿಸಕ್ಕೆ ಅಂತ ಹೇಳ್ತಾ ಇರ್ಬೋದು. ಈಗ ಯಾರಾದ್ರೆ ವಿರುದ್ಧ ಪಾರ್ಟಿಯವ್ರು ಇರಲಿ, ನಾನೀಗ ಈಗ ರಂಜನ್ ಅವ್ರ BJP ಟೀಮಲ್ಲೇ 4-5 ಜನ ಮಂಡೆ ಹೇಳ್ತಿರುವ ಅವ್ರ ಆಕಾಂಕ್ಷಿಗಳು ಅವ್ರ ಪರ ಮಾಡ್ಬಿಡ್ತಾರೆ ಅಂತ ಅಂದ್ಕೊಂಡಿದಾರ? ದಯಮಾಡಿ ಮೊದಲನೇದಾಗಿ ಬೇರೆ ಪಾರ್ಟಿಯವ್ರಿಗೆ ಬಿಡಿ, ಅವ್ರ ಪಾರ್ಟಿ ವಿಶ್ವಾಸಕ್ಕೆ ನೋಡೋಕೆ ಹೇಳಿ, ಇಲ್ಲಾರೆ ನಾವು ಅವ್ರ ಪಾರ್ಟಿ ಹತ್ರ ವಿಶ್ವಾಸ. ಬೆಂಬಲ ಇದೆಯಾ ಸರ್ ನಿಮಗೆ? ಸರ್ GVJ ಅವರು ನಮ್ಮ ಪಾರ್ಟಿಲಿದ್ದಾರೆ. ಅವರು 2-3 ದಿವಸ ಟೈಮ್ ಕೊಡ್ರಿ ಅಂತ ಅಂದಿದ್ದಾರೆ. ನಮ್ಮ ನಾಮಪತ್ರ ಸಲ್ಲಿಸಾದ ಮೇಲೆ ಅವರು ವಿಶ್ವಾಸಕ್ಕೆ ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತೀವಿ ಅಂತ ನಾವು ನಮ್ಮ ಪಾರ್ಟಿಯವರು ತೀರ್ಮಾನ ಮಾಡಿ. BJP ಅಭ್ಯರ್ಥಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು ಮಾತಿದೆ. ಅದನ್ನ ನೀವು ಏನಾದರೂ ದಾಖಲೆ ಇದ್ದರೆ ಹೇಳಿ ಸರ್, ನನಗೆ ಆ ದಾಖಲೆ. ನೀವು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಾ ಈಗ ಮುಂದಿನ? ಹೌದು ಸರ್, 2-3 ಸಲ ಹೋಗಿದ್ದೀವಿ. ಇನ್ನೂ ಪ್ರಯತ್ನ ಮಾಡಿ ನಮ್ಮ ಪರಾಗೆ ನಮ್ಮ ಜೊತೇಲಿ ಭರವಸೆ ಇದೆ. ಅವ್ರು ನಮ್ಮ ಪಾರ್ಟಿಯಲ್ಲೇ ಇದ್ದಾರೆ, ಅವ್ರು ನಮ್ಮ ಪಾರ್ಟಿ ಅಭ್ಯರ್ಥಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನನ್ನ ಪೂರಾ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ಕೊಡಗು ಟೈಮ್ಸ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.